ಪವರ್ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್ ಕುಮಾರ್ ಪಾವಗಡ. ಪಾವಗಡ ಪವರ್ ನ್ಯೂಸ್ ನ ವಿಶೇಷ ಸುದ್ದಿಯನ್ನ ನೋಡೋಣ. ಅದಕ್ಕೂ ಮೊದಲು ನೀವೇನಾದ್ರೂ ಪಾವಗಡ ಪವರ್ ನ್ಯೂಸ್ ನ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಪಾವಗಡ ಪವರ್ ನ್ಯೂಸ್ ನ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಬಟನ್ ಸಹ ಇದೆ. ಕ್ಲಿಕ್ ಮಾಡಿ ನಮ್ಮ ನೋಟಿಫಿಕೇಶನ್ ಗಳನ್ನ ಅತ್ಯಂತ ವೇಗವಾಗಿ ಪಡೆಯಿರಿ. ಹಾಗಾದ್ರೆ ನೋಡೋಣ ಇವತ್ತಿನ ಪಾವಗಡ ಪವರ್ ನ್ಯೂಸ್ ನ ಸುದ್ದಿ. ಮುಂಬರುವ ವಿಧಾನಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳಾಗಿ ಈಗಾಗಲೇ ಹಲವಾರು ಆಕಾಂಕ್ಷಿಗಳು ಕೆಪಿಸಿಸಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಹಾಲಿ ಶಾಸಕರಾದ ವೆಂಕಟರಮಣಪ್ಪ, ಅವರ ಪುತ್ರ ಎಸ್ ವಿ ವೆಂಕಟೇಶ್, ಕೋಟ್ ನರಸಪ್ಪ, ಸೋಮನಾಥ್ ನಾಯ್ಕರ ಪುತ್ರಿ ಗಾಯತ್ರಿಬಾಯಿ, ರಾಮಚಂದ್ರಪ್ಪ, ಮೇಘಲಪಾಳದ ಕೃಷ್ಣ ನಾಯ್ಕ ಮತ್ತಿತರರು ಅರ್ಜಿ ಸಲ್ಲಿಸಿದ್ದಾರೆ. ಈ ಎಲ್ಲ ಆಕಾಂಕ್ಷಿಗಳ ಸಂದರ್ಶನವನ್ನು ನಮ್ಮ ಪಾವಗಡ ಪವರ್ ನ್ಯೂಸ್ ನಡೆಸಲಿದ್ದು. ಬನ್ನಿ ಹಾಗಾದರೆ ಮೊದಲಿಗೆ ನಮ್ಮ ಕೋಟ್ ನರಸಪ್ಪ ಅವರ ಸಂದರ್ಶನವನ್ನು ನಡೆಸಿದ್ದು, ಈಗ ಆ ಸಂದರ್ಶನವನ್ನು ವೀಕ್ಷಿಸೋಣ. ನಮಸ್ಕಾರ. ಈಗ ಪಾವಗಡ ವಿಧಾನಸಭಾ ಚುನಾವಣೆ ಮುಂದಿನ ದಿನಗಳಲ್ಲಿ ಬರ್ಬೋದು, ಯಾವಾಗಾದರೂ ಬರ್ಬೋದು. ತಾವು ಕಾಂಗ್ರೆಸ್ ಪಕ್ಷದಿಂದ ನಿನ್ನೆ ಬೆಂಗಳೂರಿನ KPCC ಕಚೇರಿಯಲ್ಲಿ ನನಗೂ ಟಿಕೆಟ್ ಕೊಡಿ ಅನ್ನೋ ಒಂದು ಇದರಿಂದ ತಾವು ಅರ್ಜಿಯನ್ನು ಸಲ್ಲಿಸಿ ಬಂದಿದ್ದೀರಾ, ಏನು ಸರ್, ಯಾಕೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗಿದ್ದೀರಾ, ಏನು ಸೇವೆ ಮಾಡಿದ್ದೀರಾ, ನಿಮ್ಮ ಹಿನ್ನೆಲೆ ಏನು ಅಂತ? 1999 ನಾನು ನ್ಯಾಯಾಂಗ ಇಲಾಖೆಯಿಂದ ಸ್ವತಃ ರಾಜೀನಾಮೆಯನ್ನು ಕೊಟ್ಟು ಬಂದೆ. ಅಂದಿನಿಂದ ಇಂದಿನವರೆಗೂ ಕೂಡ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಡ್ಯೂಟಿ ಮಾಡ್ತಾ ಇದ್ದೀವಿ. ಬಟ್ ಈಗ ಏನಾಗಿದೆ ಅಂದರೆ, ಇಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಬಹುಸಂಖ್ಯಾತರು ಇವತ್ತು ಮಾಡಿದ್ರು. ನಾನು ನನಗೆ ನನ್ನ ಒಂದು ಅಳಿಲೇನಂತ ಹೇಳಿದ್ರೆ, ಈ ಸಮಯದಲ್ಲಿ ಬಹುಸಂಖ್ಯಾತರು ಇವತ್ತು ಕಾಂಗ್ರೆಸ್ ಪಕ್ಷ ಹರಿಜನ ಗಿರಿಜನರ ಪಕ್ಷ, ಬಡವರ ಪಕ್ಷ ಅಂತ ಏನು ಹೇಳ್ತಾರೆ. ಹಾಗಾಗಿ ಈ ಸಮಾಜಕ್ಕೆ ಕೊಡಿ ಅಂತ ನಾನು ಒಂದು ಅವಲನ್ನು ಹೇಳಿ ಒಂದು ಅರ್ಜಿಯನ್ನು ಹಾಕಿ. ಈಗ ಹೈಕಮಾಂಡ್ ಅವರು ಇವತ್ತು ಮಾನ್ಯ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಿರ್ಬೋದು, KCC ಅಧ್ಯಕ್ಷರು ಸಿದ್ದರಾಮಯ್ಯ ಆಗಿರ್ಬೋದು, ನಮ್ಮ DK ಶಿವಕುಮಾರ್ ಅನ್ನೋ ಆಗಿರ್ಬೋದು, ವಿರೋಧ ಪಕ್ಷದ ನಾಯಕರು ಅರುಣ್ ಪ್ರಸಾದ್ ಅವರು ಆಗಿರ್ಬೋದು, ಮತ್ತು ಡಾಕ್ಟರ್ ಪರಮೇಶ್ವರ್ ಅವರು ಆಗಿರ್ಬೋದು, ಎಲ್ಲ ಪ್ರಮುಖರು ಸೇರಿ ನಮ್ಮ ಮುನಿಯಪ್ಪ ಅವರು ಆಗಿರ್ಬೋದು, ಚಂದ್ರಪ್ಪ ಆಗಿರ್ಬೋದು, ಉಗ್ರಪ್ಪ ಅವರು ಆಗಿರ್ಬೋದು, ಈ ಭಾಗದ ಈ ಜಿಲ್ಲೆಯ ಎಲ್ಲ ನಮ್ಮ ರಾಜಣ್ಣವರು ಆಗಿರ್ಬೋದು, ಪ್ರತಿಯೊಬ್ಬ ನಾಯಕರು ಕೂಡ ಈ ಸಮಾಜಕ್ಕೆ ಅನ್ಯಾಯ ಆಗಿದೆ, ಈ ಸಾಮಾಜಿಕವಾಗಿ ಈ ಸಮಾಜಕ್ಕೆ ಏನಾದರೂ ನ್ಯಾಯ ಕೊಡೋಣ ಅನ್ನೋ ಒಂದು ಮನಸ್ಥಿತಿ ಬಂದಿದೆ. ಹಾಗಾಗಿ ಈಗ ನಿನ್ನೆ ಒಂದು ಆದೇಶದ ಒಂದು ನಮ್ಮ ಏನು ಕಾಂಗ್ರೆಸ್ ಪಕ್ಷದ ಆದೇಶದ ಮೇರೆಗೆ ಇವತ್ತು ಸಮಾಜದ ಒಂದು ಪರವಾಗಿ ಯಾಕದ ಯಾರನ್ನ ಹಾಕಿರ್ಬೋದು ಸಮಾಜದ ಪರವಾಗಿ ರೆಪ್ರೆಸೆಂಟ್ ಮಾಡಿ ಒಂದು ಅರ್ಜಿಯನ್ನು ಹಾಕಿಬಂದಿದ್ದೀನಿ. ಈಗ ಚುನಾವಣೆಗಳು ನಮ್ಮ ಏನು ಗಾಯತ್ರಿ ಆಗಿರ್ಬೋದು, ನಮ್ಮ ತಿಪ್ಪೇಸ್ವಾಮಿ ಇರ್ಬೋದು, ಚಂದ್ರಪ್ಪ ಆಗಿರ್ಬೋದು, ವೆಂಕಟರಮಣಪ್ಪ ಆಗಿರ್ಬೋದು, ಪ್ರತಿಯೊಬ್ಬ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಕೆಲಸ ಮಾಡಿದಂಥವ್ರು. ಇಲ್ಲಿ ಕೆಲವಾರು ದೃಷ್ಟಿಯಿಂದ ಇವತ್ತು ವೆಂಕಟರಮಣಪ್ಪನ ನಾವೇನು ಅವ್ರ ವಿರೋಧ ಅಂತ ಅಲ್ಲ, ಅವರು ಕೂಡ ಸಮಾನ ಮನಸ್ಸುಗಾರಿಗೆ ಜೊತೆಯಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ನಡೆಸೋಂಥ ಒಂದು ಬುದ್ಧಿಯನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತೀನಿ. ಯಾಕೆಂದರೆ ಬಹುಸಂಖ್ಯಾತರು ಇವತ್ತು ನಾನು ಪಕ್ಷಕ್ಕಾಗಿ ದುಡ್ದಿರುವಂಥವ್ನು, ಕಾಂಗ್ರೆಸ್ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ ನಾನು ಐ ಆಮ್ ಇಂಟೆಂಡೆಡ್ ಟು ಗೋ ಟು ಪಾಲಿಟಿಕ್ಸ್ ಅಂತ ರಾಜೀನಾಮೆ ಕೊಟ್ಟು ಬಂದಿರೋಂಥವ್ನು. ಹಾಗಾಗಿ ಇವತ್ತು ಈ ಸಮಾಜಕ್ಕೆ ಈ ತಾಲೂಕಿನಲ್ಲಿ ಒಂದು ಅನ್ಯಾಯ ಆಗಿದೆ ಅಂತ ಒಂದು ಕೂಗನ್ನು ಮೊದಲಿಂದ ಕೂಗ್ಕೊಂಡು ಬಂದಿದ್ದೀನಿ. ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಒಂದು ಚುನಾವಣೆಗೆ ಇವತ್ತು ಅವಕಾಶ ಮಾಡಿಕೊಟ್ರೆ, ಇವತ್ತು ಏನು ಮತದಾರರು ಇರ್ಬೋದು, ಪ್ರತಿಯೊಂದು ಸಮಾಜದಲ್ಲಿ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಈ ತಾಲೂಕಿನ ಎಲ್ಲ ರೀತಿಯೂ ಕೂಡ ಪ್ರಬುದ್ಧರು ಕೂಡ ಯೋಚನೆ ಮಾಡೋಂಥ ಶಕ್ತಿ ಈ 2023 ಬಂದಿದೆ ಅಂತ ನಾನು ಹೆಸರು ಜಾಯಿಂಟ್ ಆಯ್ತು. ಈಗ ನಾನು ಇದೇ ಪಾವಡ ತಾಲೂಕು, ನನ್ನ ಗ್ರಾಮ ಕತ್ಕ್ಯಾತನಹಳ್ಳಿ, ಶಾಸಕರವ್ರ ಊರು ಪಕ್ಕನೆ, ನಾನು ವೈನಸ್ಕೊಂಡು ಹೋಗಲಿ. ಆವಾಗ 99 ಟಿಕೆಟು ಎಲ್ಲ ವರಿಷ್ಠರು ಕೂಡ ಡೆಲ್ಲಿನಲ್ಲಿ ಇದಾಯಿತು. ಕೆಲವರು ಏನು ರಾಜಕಾರಣದಿಂದ ಕೆಲವು ನೀನು ಹೊಸದಾಗ ಬಂದಿದ್ಯಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಿರ್ಲಕ್ಷ್ಯ ಧೋರಣೆ ತೋರಿದ್ರಿಂದ ಈಗ ಅಂದಿನಿಂದ ಹಿಂದಿನವರು ಕೂಡ ಅವಾಗ ಕೈ ತಪ್ಪೋಯ್ತು. 99 ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನು ಸುಮಾರು ಈಗ ಈ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಕಮಿಟಿ ಏನು ಹುಕ್ಕುಂ ಜಾರಿ ಮಾಡಿದೆ, ಅದೇ ಹುಕ್ಕುಂ ಜಾರಿ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿ ಎಲೆಕ್ಷನ್ನಲ್ಲೂ ಕೂಡ 99 ಕೂಡ ಇದುವರೆಗೂ ಕೂಡ ಡೀಡ್ಗಳು ಕಟ್ಕೊಂಬಂದಿದ್ದೀವಿ, ಅಪ್ಲಿಕೇಶನ್ ಹಾಕಿದ್ದೀವಿ ಅನೇಕ ರೀತಿಯಲ್ಲಿ. ಇವತ್ತು ಬೇರೆ ಬೇರೆ ಜಿಲ್ಲೆಗಳು ಬೇರೆ ಬೇರೆ ರಾಜ್ಯಗಳಲ್ಲೂ ನಮ್ಮ ಚಿಕ್ಕಮ್ಮರಿದ್ದಾಗ ಒರಿಸ್ಸಾ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಮತ್ತು ಆಂಧ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಆಂಧ್ರ ತೆಲಂಗಾಣ ಒಂದೇ ಇತ್ತು, ಆ ರಾಜ್ಯದಲ್ಲೇ ರಾಜಕೀಯ ಉಸ್ತುವಾರಿಯನ್ನು ಹೊತ್ತುಕೊಂಡಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪರ ನಾವು ಕೆಲಸ ಮಾಡಿದ್ದೀವಿ. ಸರ್, ಈಗ ತಾವು ಟಿಕೆಟ್ ಅರ್ಜಿ ಸಲ್ಲಿಸಿದ್ದೀರಾ,
ಏನು ಅಭಿವೃದ್ಧಿ ಅಂದ್ರೆ ಯಾವ ಅಜೆಂಡಾ ಇಟ್ಕೊಂಡಿರಂತ ಪಾವಗಡ ತಾಲೂಕು ಏನೇನು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಇವತ್ತು ನಾವು ಕಾಂಗ್ರೆಸ್ ಇದ್ದ ಅಧಿಕ ಅಧಿಕೃತವಾಗಿ ಘೋಷಣೆ ಆಗಿ ಎಮ್ ಎಲ್ ಎ ಆದ್ರೆ ತಾಲೂಕಿನ ಅಭಿವೃದ್ಧಿಗಳು ಬಹಳಷ್ಟು ಇದೆ. ಈಗ ಏನಂತ ಹೇಳಿದ್ರೆ ಈಗ ನಾವೇನು ರಾಜಕಾರಣ ಬಂದಂತ ಸಂದರ್ಭದಲ್ಲೂ ಕೂಡ ನಮ್ಮ ನಾಯಕರು ವಿ ಎಸ್ ಉಗ್ರಪ್ಪ ಅವರ ನಾಯಕತ್ವದಲ್ಲಾಗಿರ್ಬೋದು, ಪಕ್ಷಾತೀತವಾಗಿ ಜಪ್ಪನವರ ಸ್ವಾಮಿ ಆಗಿರ್ಬೋದು, ಪಕ್ಷಾತೀತವಾಗಿ ಎಲ್ಲಾ ಸಾಮಾಜಿಕ ಮುಖಂಡರು ರೈತ ಸಂಘದ ಪರ ಹೋರಾಟಗಳು ನೀರಿಗಾಗಿ ಹೋರಾಟ ಮಾಡಿರೋದು ತಮಗೂ ಗೊತ್ತಿದೆ. ಇವತ್ತು ಅಲ್ಲಿ ವೇದಾವತಿಯಿಂದ ಸುಮಾರು ಬೈಕ್ ರ್ಯಾಲಿ ಮಾಡಿರೋಂಥದ್ದಾಗಿರ್ಬೋದು, ಇವತ್ತು ಅನೇಕ ರೀತಿಯಲ್ಲೂ ಕೂಡ ನಾವು ಕೂಡ ಅಂತ ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡಿರೋಂಥದ್ದು. ಜೊತೆಗೆ ಸರ್ ಒಟ್ಟಿನಲ್ಲಿ ಈಗ ಪಾವಡ ತಾಲೂಕಿನಲ್ಲಿ ನಿರ್ಣಾಯಕ ಮತಗಳು ಇದೆ, ಸೊ ಆ ಒಂದು ಮಾದಿಗ ಜನಾಂಗದ ಪ್ರತಿನಿಧಿಯಾಗಿ ನೀವು ನಿಮಗೆ ಟಿಕೆಟ್ ಕೊಡಿ ಅನ್ನೋ ಒಂದು ಒತ್ತಾಯವನ್ನು ನೀವು ನಿಮ್ಮ ಕೆ ಬಿ ಸಿ ಸಿಗೆ ಒತ್ತಾಯ ಆಗ್ತಾ ಇದ್ದೀರಾ? ಹೌದು, ಇವತ್ತು ಸುಮಾರು ಈ ಸರಿಸುಮಾರು ಇವತ್ತು ನಮ್ಮ ಜಿಲ್ಲೆ ತುಮಕೂರು ಜಿಲ್ಲೆ 11 ತಾಲೂಕಿದೆ. ಈಗ ಮೈಸೂರು ಬೆಂಗಳೂರು ಬಿಟ್ಟ ನಮ್ಮ ತುಮಕೂರು ಜಿಲ್ಲೆ ಬಹಳ ದೊಡ್ಡ ತಾಲೂಕು ಜಿಲ್ಲೆ. ಹಂಗಾಗಿ ಇವತ್ತು ಏನು ಬಹುಸಂಖ್ಯಾತ ನಾವು ಪಾವಡ ತಾಲೂಕು ಮೀಸಲು ಕ್ಷೇತ್ರದಲ್ಲಿದ್ದೀವ. ಸುಮಾರು 50-55 ಸಾವಿರ 55 ಸಾವಿರ ಮತದಾರ ಇರುವಂತ ಕ್ಷೇತ್ರದಲ್ಲಿ ಈ ಸಾಮಾಜಿಕ ಕೊಡಿ ಅನ್ನೋದು ಸಾಮಾಜಿಕತೆ ನ್ಯಾಯ. 56,000 ಮತದಾರ ಮಾದಿಗ ಮತದಾರ. ಹೌದು, 50-55 ಸಾವಿರ ಮತದಾರ ಇದ್ದಾರೆ. ಜೊತೆಗೆ ಇವತ್ತು ಎಸ್ ಟಿ ನಮ್ಮ ಎಸ್ ಟಿ ನಾಯಕ ಜನಾಂಗ ಆಗಿರ್ಬೋದು, ಕುರುಬ ಆಗಿರ್ಬೋದು, ಗೊಲ್ಲ ಆಗಿರ್ಬೋದು, ಮತ್ತೆ ಪ್ರತಿ ಮುಸಲ್ಮಾನರಾಗಿರ್ಬೋದು ಇವತ್ತು ಕಾಂಗ್ರೆಸ್ ಪರ ಇರೋಂಥದ್ದು ಒಂದು ಅಜೆಂಡಾ ಆಗಿದೆ. ಹಾಗಾಗಿ ಇವತ್ತು ಈ ಸಮಾಜಕ್ಕೆ ಕೊಟ್ಟರೆ ನನಗಾಗಲಿ ಯಾರಿಗೆ ಬೇರೆ ಈ ಸಮಾಜಕ್ಕೆ ಯಾರಾದರೂ ಕೂತು ಕೂಡ ಖಚಿತ ಗೆಲುವು ಖಚಿತ. ಮತ್ತು ಮುಂಬರುವ ದಿನಗಳಲ್ಲಿ ಇವತ್ತು 2023 ಕಾಂಗ್ರೆಸ್ ಸರ್ಕಾರ ಬರೋದು ಅನ್ನ 100% ಸತ್ಯ ಅಂತ ಹೇಳುತ್ತೀವಿ. ಸರ್ ಒಟ್ಟಿ ಒಂದು ವೇಳೆ ಮಾದಿಗ ಸಮುದಾಯವನ್ನು ಅಂದರೆ ನಿಮ್ಮಂಥ ಒಬ್ಬ ವ್ಯಕ್ತಿಗಳಿಗೆ ಟಿಕೆಟ್ ಕೊಡದೇ ಇದ್ದರೆ ಸೊ ಅದು ಯಾವ ರೀತಿ ಮೆಸೇಜ್ ಹೋಗುತ್ತೆ ಅಂತ ನಿಮ್ಮ ಕಡೆಯಿಂದ? ಇವತ್ತು ಮಾದಿಗ ಸಮಾಜ ಅಂದರೆ ಹರಿಜನ ಗಿರಿಜನ ಪಕ್ಷ, ಬಡವರ ಪಕ್ಷ, ದೀನ ದಲಿತರ ಪಕ್ಷ ಎಲ್ಲ ಇವತ್ತು ಏನು ಯಾವ ದಬ್ಬಳಿಕೆಗೆ ತುಳಿದಂಥ ಇವತ್ತು ಏನು ಈ ಸಮಾಜಗಳಿದ್ದಾವೆ, ಇಂಥ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷ ಮಣೆ ಹಾಕೋಂಥದ್ದು ಇವತ್ತು ಇತಿಹಾಸದಲ್ಲಿದೆ. ಇವತ್ತು ಸ್ವತಂತ್ರಕ್ಕೆ ಹೋರಾಟ ಮಾಡಿ ಎಲ್ಲ ರೀತಿಯೂ ಕೂಡ ಇವತ್ತು ಅಭಿವೃದ್ಧಿಗೋಸ್ಕರ ಕಾಂಗ್ರೆಸ್ ಪಕ್ಷ ಏನು ಇವತ್ತು ಬೆಳವಣಿಗೆಯಲ್ಲಿದೆ, ಇವತ್ತು ಜನಕ್ಕೆ ಒಳಪಟ್ಟಂಥ ರೀತಿಯಲ್ಲಿ ಇವತ್ತು ಪಕ್ಷದ ಸಿದ್ಧಾಂತಗಳಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ನಿರ್ಲಕ್ಷ್ಯ ಮಾಡಿದ್ರೆ, ಈ ಮಾದಿಗ ಸಮಾಜವನ್ನು ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗುತ್ತೆ. ಇವತ್ತು ಏನೋವಾಗಿ ಈ ಬಡಜನ ಏನು ಹರಿಜನರು ಮಾದಿಗರವನ್ನು ನಿರ್ಲಕ್ಷ್ಯವನ್ನು ಮಾಡೋದು ಬಿಟ್ಟು ಈ ಜಾತಿಗೆ ನೀವು ಮನ್ನಣೆಯನ್ನು ಹಾಕಿದರೆ ಖಂಡಿತ ಕೂಡ ಮುಂಬರುವ ದಿನಗಳಲ್ಲಿ 2023 ಚುನಾವಣೆ ಯಾವಾಗ ಬಂದರೂ ಕೂಡ ಈ ನಮ್ಮ ಜಿಲ್ಲೆಯಲ್ಲೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬರೋದು ಸತ್ಯ. ಈ ಮಾದಿಗ ಜನವನ್ನು ನೀವು ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾನು ನನ್ನ ಸ್ವಂತ ಅಭಿಪ್ರಾಯ ಅಲ್ಲ, ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಸಮಾಜ ಕೂಡ ಈ ನಮ್ಮ ಸಮಾಜಕ್ಕೆ ಏನು ನೀವು ನ್ಯಾಯ ಮಾಡ್ತಾ ಇದ್ದೀರ ಅನ್ನೋದು ಯೋಚನೆ ಮಾಡ್ತಾ ಇದ್ದಾರೆ ಪ್ರಮುಖರು, ವಿದ್ಯಾವಂತರು, ಬುದ್ಧಿವಂತರು. ಅದಕ್ಕೆ ಈ ಸಲ ಮಾತ್ರ ಈ ಸಮಾಜಕ್ಕೆ ನಾವು ಯಾರ ವಿರೋಧನೂ ಅಲ್ಲ, ಈ ಸಮಾಜಕ್ಕೆ ಅನ್ಯಾಯ ಇರೋಂಥದ್ದನ್ನು ನ್ಯಾಯ ಮಾಡಿ ಸಾಮಾಜಿಕತೆ ನ್ಯಾಯವನ್ನು ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅಣ್ಣನವರ ಸಮಕ್ಷಮದಲ್ಲಾಗಿರ್ಬೋದು, ಮತ್ತು ನಮ್ಮ ಇವತ್ತೇನು ರಥಸಾರಥಿ ಅಂತ ಹೇಳ್ಬಿಟ್ಟು ಇವತ್ತು ಏನು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಅಣ್ಣರಾಗಿರ್ಬೋದು, ವಿರೋಧ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಆಗಿರ್ಬೋದು, ಮತ್ತು ಅದೇ ರೀತಿಯಲ್ಲಿ ಮೇಲ್ಮನೆ ವಿರೋಧ ಪಕ್ಷದ ನಾಯಕರಂತ ಹರಿಪ್ರಸಾದರಾಗಿರ್ಬೋದು, ಪ್ರಮುಖ ಜಿಲ್ಲೆಯ ಎಲ್ಲರೂ ಕೂಡ ನಮ್ಮ ಮುನಿಯಪ್ಪಣ್ಣ ಆಗಿರ್ಬೋದು, ಅಂಜನೇಯ ಆಗಿರ್ಬೋದು, ಚಂದ್ರಪ್ಪಣ್ಣ ಆಗಿರ್ಬೋದು, ಡಾಕ್ಟರ್ ಎಲ್ ಹನುಮಂತಯ್ಯ ಆಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ಈ ಸಮಾಜದ ಬಗ್ಗೆ ಕಳಕಳಿಯನ್ನು ವಹಿಸ್ಬೇಕು, ಈ ಸಾಮಾಜಿಕ ನ್ಯಾಯವನ್ನು ಈ ಸಮಾಜಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರ ಒತ್ತಾಯದ ಮೇರೆಗೆ ಮತದಾರರ ಪರವಾಗಿ ತಾಲೂಕಿನ ಅಭಿವೃದ್ಧಿಗೋಸ್ಕರ ಮುಂದಿನ ದಿನಗಳಲ್ಲಿ ಈ ಸಮಾಜ ಕೊಟ್ಟಿದ್ದೆ ಆದರೆ ನಾವು ಹೇಳೋದಿಲ್ಲ, ಅಭಿವೃದ್ಧಿಯನ್ನು ಮಾಡಿ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ನನ್ನ ಒಂದು ಮನವಿಯನ್ನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಒಟ್ಟಿಗೆ ತಮ್ಮ ಒಂದು ಅನುಭವವನ್ನು ಆಮೇಲೆ ತಾವು ಯಾವ ಉದ್ದೇಶಕ್ಕಾಗಿ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿಯಾಗಿ ನಾವು ಅರ್ಜಿ ಹಾಕಿದ್ದೇನೆ ಅನ್ನೋದ್ರ ಬಗ್ಗೆ ನಮ್ಮ ಪಾವಗಡ ಪವರ್ ನ್ಯೂಸ್ ಇಷ್ಟೊತ್ತು ಮಾತಾಡಿದಿರ, ತಮಗೆ ಧನ್ಯವಾದ ಸರ್, ನಮಸ್ತೆ. ಒಟ್ಟಿನಲ್ಲಿ ಪಾವಗಡ ತಾಲೂಕಿನಲ್ಲಿ ಮಾದಿಗ ಜನಾಂಗದ ಅತ್ಯಂತ ಹೆಚ್ಚು ಮತಗಳಿದ್ದು ಇವರಿಗೆ ಅಂದರೆ ಮಾದಿಗ ಜನಾಂಗಕ್ಕೆ ಮೊದಲ ಪ್ರಾಶಸ್ತ್ಯ ನೀಡಿ ಟಿಕೆಟನ್ನು ನೀಡಬೇಕೆಂಬುದು ಕೋಟ ನರಸಪ್ಪ ಅವರ ಒತ್ತಾಯವಾಗಿದೆ. ಇನ್ನು ಈ ಒಂದು ಸಂದರ್ಶನದ ನಂತರ ಇತ್ತೀಚೆಗೆ ಅಂದರೆ ಶನಿವಾರ ಭಾನುವಾರ ಪಾವಗಡ ತಾಲೂಕಿನ ಕೆಲ ಕಾಂಗ್ರೆಸ್ ಮುಖಂಡರುಗಳು ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಮತ್ತು ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್, ಮಾಜಿ ಉಪಮುಖ್ಯಮಂತ್ರಿಗಳಾದ ಪರಮೇಶ್ವರ್ ಮತ್ತು ಮಾಜಿ ಬಳ್ಳಾರಿಯ ಲೋಕಸಭಾ ಸದಸ್ಯರಾದಂಥ ವಿ ಎಸ್ ಉಗ್ರಪ್ಪನವರನ್ನು ಭೇಟಿ ಮಾಡಿ
ಪಾವಗಡ ತಾಲೂಕಿನ ಟಿಕೆಟ್ ಆಕಾಂಕ್ಷಿಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಈ ಒಂದು ಫೋಟೋಗಳು ಭಾರಿ ವೈರಲ್ ಆಗುತ್ತಿದ್ದು, ಮುಂಬರುವ ಈ ಒಂದು ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಭಾರೀ ಪೈಪೋಟಿ ಇರುವುದು ಕಂಡು ಬಂದಿದ್ದು, ಒಂದು ಟಿಕೆಟ್ ಯಾರಿಗೆ ಒಲಿಯುತ್ತಿದೆ ಎಂಬುದನ್ನು ನಾವು ಅದು ನೋಡಬೇಕಾಗಿದೆ. ಈಗ ಮುಂದಿನ ಸಂಚಿಕೆ ಎಂತಾಗುತ್ತೋ ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ರಾಯಲ್ ಅನಿಲ್ ಜೊತೆಗೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.